ನನಗೆ ಇಲ್ಲದ್ದು ಅವರಿಗೂ ಬೇಡ ಅಂದ್ರೆ ಬೇಡ. ಬೆಂಗಳೂರು ಅಭಿವೃದ್ಧಿ ಖಾತೆ ಬಗ್ಗೆ ಆರ್ ಅಶೋಕ್ ಖ್ಯಾತೆ ತೆಗೆದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಬಗ್ಗೆ ಅಶೋಕ್ ಕಿರಿಕ್ ಮಾಡಿಕೊಂಡಿದ್ದು, ಎಸ್ ಟಿ ಸೋಮಶೇಖರ್ಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಲು ಸಿಎಂ ಯಡಿಯೂರಪ್ಪ ರೆಡಿ ಇದ್ರಂತೆ. ಆದರೆ ಕೊಟ್ಟರೆ ನನಗೆ ಕೊಡಿ, ಇಲ್ದಿದ್ರೆ ಯಾರಿಗೂ ಕೊಡುವುದು ಬೇಡ ಅಂತ ಪಟ್ಟು ಹಿಡಿದ್ರಂತೆ. ಹೀಗಾಗಿ ಎಸ್ ಟಿ ಸೋಮಶೇಖರ್ಗೆ ಕೊನೆ ಕ್ಷಣದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬದಲು ಸಹಕಾರ ಖಾತೆಯನ್ನು ಸಿಎಂ ನೀಡಿದ್ರು ಎನ್ನಲಾಗಿದೆ. ಈ ಹಿಂದೆ ಅಶ್ವಥ್ ನಾರಾಯಣ್ಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡೋದಕ್ಕೆ ಸಿಎಂ ಮುಂದಾಗಿದ್ರು, ಆದರೆ ಆಗಲೂ ಕೂಡ ಅಶೋಕ ಕಿರಿಕನ್ನು ಮಾಡಿದ್ರು. ಈಗ ನೂತನ ಸಚಿವರ ವಿಚಾರದಲ್ಲೂ ಕೂಡ ಅಶೋಕ ಖ್ಯಾತೆ ತೆಗೆದಿದ್ದಾರೆ. ಇದು ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಳಿಯೇ ಇರೋದಕ್ಕೆ ಕಾರಣಗಳು. ಬೆಂಗಳೂರು ಕ್ಯಾಪ್ಟನ್ಶಿಪ್ ಆಸೆ ಇನ್ನೂ ಕೂಡ ಬಿಟ್ಟಿಲ್ಲ ಸಾಮ್ರಾಟ್. ಬೆಂಗಳೂರು ಕ್ಯಾಪ್ಟನ್ಶಿಪ್ ನನಗೇ ಇರಬೇಕು ಅನ್ನುವಂಥ ಆಸೆ ಹಿನ್ನೆಲೆಯಲ್ಲಿ ಕೊಟ್ಟರೆ ನನಗೆ ಕೊಡಿ, ಇಲ್ದಿದ್ರೆ ಬೇರೆ ಯಾರಿಗೂ ಕೊಡಬಾರ್ದು ಅನ್ನುವಂಥ ತಗಾದೆಯನ್ನು ತೆಗೆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಅವರ ಬಳಿಯೇ ಉಳಿಸ್ಕೊಂಡಿದ್ದಾರೆ. ಬೆಂಗಳೂರು ನಗರಕ್ಕೆ ಸಾಮ್ರಾಟ್ ಅಶೋಕ್ ವಾರಸುದಾರರ, ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಸಾಮ್ರಾಟ್ ಅಶೋಕ್ ಅವರಿಗೆ ಕೊಡಬೇಕು ಅನ್ನುವಂಥ ಏನಾದರೂ ಲಿಖಿತ ದಾಖಲೆಗಳಿವೆಯಾ? ಅಶೋಕ್ಗೆ ಸಿಗದ ಬೆಂಗಳೂರು ಅಭಿವೃದ್ಧಿ ಬೇರೆ ಯಾರಿಗೂ ಸಿಗಲೇಬಾರ್ದ? ಯಾಕೆ ಅಶೋಕ್ ತನಗೆ ಮಾತ್ರ ಬರೆದುಕೊಟ್ಟಂತಹ ಖಾತೆ ಇದು ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನು ಬಿಂಬಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಶೋಕ್ ಪಾರುಪತ್ಯನೇ ಇರಬೇಕಾ? ಬೆಂಗಳೂರಿನಲ್ಲಿ ಅಶೋಕ್ ಬಿಟ್ಟರೆ ಬೇರೆ ಯಾರೂ ಕೂಡ ಬೆಳಿಬಾರ್ದ? ಅವ್ರು ಯಾರು ಕೂಡ ಪಕ್ಷದಲ್ಲಿ ಹೆಸರು ಮಾಡಬಾರ್ದ? ಈ ಹಿಂದೆ ಅಶ್ವಥ್ ನಾರಾಯಣ್ಗೂ ಕೂಡ ಬೆಂಗಳೂರು ಅಭಿವೃದ್ಧಿ ತಪ್ಪಿಸಿದ್ದು ಅಶೋಕ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಅದ್ಯಾಕೆ ಅಶೋಕ್ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತಾಗಿ ಮೋಹ, ಅಥವಾ ಬೇರೆಯವರಿಗೆ ಕೊಟ್ರೆ ಇವರ ಹೆಸರು ಕುಂದುತ್ತೆ ಅನ್ನುವಂತ ಅಭಿಪ್ರಾಯನ? ದಿವ್ಯಾ, ಇದೇ ಪ್ರಶ್ನೆಯನ್ನ ಬೆಂಗಳೂರು ಬಿಜೆಪಿ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಎತ್ತಿದ್ದಾರೆ ಕೆಲ ಶಾಸಕರು. ಏಕೆಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಶಾಸಕರಿಗೆ ಒಂದು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೇಕಾಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರು ಅಂದ್ರೆ ಕೂಡ ಒಂದ್ ರೀತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೇನೋ ಮುಂಬರುವ ಬಿಬಿಎಂಪಿ ಚುನಾವಣೆಯು ಕೂಡ ಬರ್ತಾ ಇದೆ. ಹಾಗಾಗಿ ಎಲ್ಲೊಂದ್ ಕಡೆ ಅವರ ಕ್ಷೇತ್ರಗಳಿಗೆ ಅನುದಾನ ವಿಚಾರವಾಗಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. ಆದ್ರೆ ಈಗ ಮುಖ್ಯಮಂತ್ರಿ ಬಳಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಪದೇ ಪದೇ ಮುಖ್ಯಮಂತ್ರಿಗಳ ಹತ್ರನು ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಗಟ್ಟಿಯಾಗಿ ಕೂಡ ಅವ್ರ ಜೊತೆ ಮಾತನಾಡಕ್ ಆಗೋಲ್ಲ ಅವ್ರ ಎದುರು ಅಂತ ಕೂಡ ಬೆಂಗಳೂರು ಶಾಸಕರ ಅಸಮಾಧಾನ. ಹಾಗಾಗಿ ಬೆಂಗಳೂರು ಬಿಜೆಪಿಯ ಶಾಸಕರು ಈಗ ಒಂದ್ ರೀತಿಯಲ್ಲಿ ಅಶೋಕ್ ರವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖ ಕಾರಣ ಅದಕ್ಕೆ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಿದೆ ಅದು ನನಗೆ ಸಿಗದೇ ಇರತಕ್ಕಂತ ಖಾತೆ ಬೇರೆಯವ್ರಿಗೂ ಕೂಡ ಸಿಗಬಾರ್ದು, ಅದು ಮುಖ್ಯಮಂತ್ರಿಗಳಲ್ಲಿ ಬಿಡುವೆ ಇರಲಿ ಅನ್ನೋದು ಕೂಡ ಅಶೋಕ್ ರವರ ಒಂದು ಅಭಿಪ್ರಾಯ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಹಿಂದೆ ಅಶ್ವಥ್ ನಾರಾಯಣ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ತಪ್ಪೋದಕ್ಕೂ ಕೂಡ ಅಶೋಕ್ ರವರೇ ಕಾರಣ. ಈಗ ನೂತನ ಸಚಿವರಿಗೂ ಕೂಡ ಕೊಡಬೇಕು ಅಂತ ಏನು ಮುಖ್ಯಮಂತ್ರಿಗಳು ಮನಸಿದ್ರು ಕೂಡ ಎಸ್ ಟಿ ಸೋಮಶೇಖರ್ ಅವರಿಗೆ ಆ ಒಂದು ಖಾತೆ ತಪ್ಪೋದಕ್ಕೂ ಕೂಡ ಅಶೋಕ್ ರವರೇ ಕಾರಣ ಅನ್ನೋ ಆರೋಪ ಅಶೋಕ್ರ ಮೇಲಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಈ ಒಂದು ವಿಚಾರದಲ್ಲಿ ಅಶೋಕ್ ರವರೇ ಸಾಮ್ರಾಟ್ ಆಗ್ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಕಿರಿಕ್ ಸಾಮ್ರಾಟ್ ಅಶೋಕ್ ಅನ್ನುವಂತಹ ಪಟ್ಟವನ್ನ ಗಳಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಅದು ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನ ಬೇರೆ ಯಾರಿಗೂ ಕೊಡಬಾರ್ದು, ಕೊಟ್ರೆ ತನಗೇ ಕೊಡಬೇಕು ಅನ್ನುವಂಥ ಬಿಗಿಪಟ್ಟು ಈಗ ಅಲ್ಲ, ಈ ಹಿಂದಿನಿಂದಲೂ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ಗೆ ಈ ಖಾತೆಯನ್ನ ಕೊಡಬೇಕಾದಾಗ್ಲೂ ಕೂಡ ಅವರಿಗೆ ಕೊಡೋದಕ್ಕೆ ತೊಡಕಾಗಿದ್ದು ಇವರೇನಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಎಸ್ ಟಿ ಸೋಮಶೇಖರ್ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರು, ಆದರೆ ಮನಸ್ಸನ್ನ ಬದಲಿಸುವಂತೆ ಮಾಡಿದ್ದು ಅಶೋಕ್.